ಗ್ರಾಮೀಣ ಕ್ರೀಡೆಗಳಿಂದ ಆರೋಗ್ಯ ವೃದ್ಧಿಸಿಕೊಳ್ಳಲು ಸಾಧ್ಯ. ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರೂ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಪಕ್ಷ ಸಂಘಟನಾ ಉಸ್ತುವಾರಿ ಧನಂಜಯ್ ತಿಳಿಸಿದರು. ಗೋಡೆಕೆರೆ ಗ್ರಾಮದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ಅವರ ಲಕ್ಷ ದೀಪೋತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಪುರುಷರ ಹಾಗೂ ಮಹಿಳೆಯರ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಜಗೋಸಿರಾ ಕಪ್ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ಬಾರಿ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿ ಅದಕ್ಕಾಗಿ ನನ್ನ ಅಳಿಲು ಸೇವೆಯಾಗಿ 10 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡುತ್ತೇನೆ ಎಂದು ಭರವಸೆಯನ್ನು ನೀಡಿ, ಇದು ನನ್ನ ಸೌಭಾಗ್ಯ, ಇದೊಂದು ಪವಿತ್ರ ಕ್ಷೇತ್ರವಾಗಿ ಮಾತ್ರವಲ್ಲದೆ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸಬೇಕೆಂದು ನುಡಿದರು. ಅಭಿಷೇಕ್ ಅಂಬರೀಷ್ ಮಾತನಾಡಿ, ಕಬಡ್ಡಿ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮಾನಸಿಕ ಸತ್ವ ಮನರಂಜನೆಯನ್ನು ನೀಡುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೋಡೆಕೆರೆ ಮಠದ ಶ್ರೀ ಜಯ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿದ್ಯಾಶೇಖರ್ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಲಾವಿದ ಮಾಸ್ತಿ ಮಹೇಶ್, ಮುಖಂಡರಾದ ಸಾಸಲು ದಿನೇಶ್, ಬಸವರಾಜು, ಚಿಕ್ಕಣ್ಣ ಇತರರು ಇದ್ದರು. ಧನಂಜಯ್, ಎನ್ಕೆಎಸ್ ಟಿವಿ 4, ಚಿಕ್ಕನಾಯಕನಹಳ್ಳಿ. ಕಬಡ್ಡಿ ಬಂದು ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಒಂದಲು ಬೆಳಕಿನ ಆಟ ಆಗಿದೆ. ಮುಂದಿನ ದಿನಗಳಲ್ಲಿ 44 ಬಂದು ರಾಷ್ಟ್ರೀಯ ರಾಜ್ಯ ನ್ಯಾಷನಲ್ ಟೂರ್ನಮೆಂಟ್ ಮಾಡಬೇಕು ಅಂತ ನಾನು ಸಭೆಯಲ್ಲಿ ಮನವಿ ಮಾಡ್ತಿದ್ದೀನಿ. ಅದಕ್ಕೆ ನನ್ನ ಅಳಿಯಲು ಸೇವೆಯಿಂದ ಒಂದು 10 ಲಕ್ಷ ರೂಪಾಯಿಗಳನ್ನು ನಾನು ಒಳಗೆ ಈ ಸಭೆಯಲ್ಲಿ ಘೋಷಿಸ್ತೀನಿ. ಜೈ 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 ಜೈ.